Hi, hello, namaste. Welcome to Social Science Digital Class. Here, I am Chennappa Kanchi, Assistant Teacher, Social Science, Morarji Desai Residential School, Jamapur or Siddhapur, Koppal District. Dear friends and students, this video discusses about social science lesson and here I am going to use the PPT prepared by me. Today we discuss about lesson number 3, Bhakti Cult and Sufi Heritage. ಮತ್ತು ವಿದ್ಯಾರ್ಥಿಗಳೇ, ನಾವು ಇವತ್ತು ಅಭ್ಯಾಸ ಮಾಡಲಿದ್ದೇವೆ ಭಕ್ತಿ ಪಂಥ ಮತ್ತು ಸೂಫಿ ಪರಂಪರೆಯ ಬಗ್ಗೆ ಮೂರನೆಯ ಅಧ್ಯಾಯದಲ್ಲಿ. ಫಸ್ಟ್ ಇಂಟ್ರೊಡಕ್ಷನ್. ದ ಸೌತ್ ಅಂಡ್ ನಾರ್ತ್ ಇಂಡಿಯಾ ಆಲ್ವಾಸ್ ಅಂಡ್ ದೋಸಾಸ್ and the North India Santas are saints and Sufis created social awakening through Bhakti cult. Dakshina matu Uttara Bharatadalli Alvararu Dasaru matu Uttara Bharatadalli Santaru Sufi Bhakti Pantada Moolaka Samajavanna Jagrutagolisidaru. In this lesson, the objectives, meaning and features of Bhakti cult are discussed. ಈ ಪಾಠದಲ್ಲಿ ನಾವು ಭಕ್ತಿ ಪಂಥದ ಆಶಯ, ಅರ್ಥ ಮತ್ತು ಲಕ್ಷಣಗಳನ್ನು ಹೇಳಲಾಗುತ್ತಾ ಇದೆ. ಇನ್ ದ ಸೌದರ್ನ್ ಇಂಡಿಯಾ ಆಂಡಾಲ ಅಕ್ಕ ಮಹಾದೇವಿ, ಕನಕದಾಸ, ಪುರಂದರದಾಸ ಅಂಡ್ ಶಿಶುನಾಳ ಶರೀಫ ಆರ್ ಇಂಟ್ರೊಡ್ಯೂಸ್. ಈ ಪಾಠದಲ್ಲಿ ದಕ್ಷಿಣ ಭಾರತದ ಆಂಡಾಳ, ಅಕ್ಕ ಮಹಾದೇವಿ, ಕನಕದಾಸರು, ಪುರಂದರದಾಸರು, ಶಿಶುನಾಳ ಶರೀಫರ ಬಗ್ಗೆ ಪರಿಚಯಿಸಲಾಗಿದೆ. ಸಿಮಿಲರ್ಲಿ ಇನ್ ನಾರ್ತ್ ಇಂಡಿಯಾ, ಕಬೀರ್ ದಾಸ್, ಗುರುನಾನಕ್, ತುಳಸಿದಾಸ್, ಮೀರಾಬಾಯಿ, ಶ್ರೀ ಚೈತನ್ಯ ಅಂಡ್ ಸೂಫಿ ಸೈನ್ಸ್ ಆರ್ ಇಂಟ್ರೊಡ್ಯೂಸ್. ಹಾಗೆಯೇ ಉತ್ತರ ಭಾರತದಲ್ಲೂ ಕೂಡ ಕಬೀರದಾಸರು, ಗುರುನಾನಕ, ತುಳಸಿದಾಸ, ಮೀರಾಬಾಯಿ, ಶ್ರೀ ಚೈತನ್ಯ ಹಾಗೂ ಸೂಫಿ ಸಂತರ ಬಗ್ಗೆ ಕೂಡ ಪರಿಚಯಿಸಲಾಗಿದೆ. ದ ಆರ್ಮೋನಿ ದೀಸ್ ಫೆಲ್ತ್ ಟು ಗ್ಯಾದರ್ ಹ್ಯಾವ್ ಅಚೀವ್ಡ್ ಡಿಸೈಡ್ ಡಿಸ್ಪೈಟ್ ದೇರ್ ಡಿವೈಸ್ ರಿಲೀಜಸ್ ಫೆಲ್ತ್ ಅಂಡ್ ದೇರ್ ಎಂಡೋನ್ಮೆಂಟ್ ಟು ವರ್ಡ್ಸ್ ಅಂಡ್ ರೀಚಿಂಗ್ ದ ವರ್ನಾಕ್ಯುಲರ್ languages are discussed here. ಅದರಂತೆ ಇಲ್ಲಿ ಭಾರತದ ಬಹುಸಂಸ್ಕೃತಿಯ ಸಮಾಜವನ್ನು ಕೂಡ ಪರಿಚಯಿಸುವಂತಹ ಒಂದು ಕಾರ್ಯವನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಭಕ್ತಿ ಪಂಥದ ವಿಭಿನ್ನ ಧರ್ಮೀಯರ ನಡುವೆ ಸಾಮರಸ್ಯತೆಯನ್ನು ಸಾಧಿಸಿ ಸ್ಥಳೀಯ ಭಾಷೆಗಳ ಸಂಪನ್ನತೆಯನ್ನು ಅಥವಾ ಅವುಗಳ ಕೊಡುಗೆಯನ್ನು ಕೂಡ ವಿವರಿಸಲಾಗಿದೆ. Indian society is inclusive of many cultures. ಭಾರತ ಬಹುಸಂಸ್ಕೃತಿಗಳ ಸಮಾಜವನ್ನು ಒಳಗೊಂಡಿರುವಂತಹ ದೇಶ. ಇನ್ ದಿಸ್ ಸೊಸೈಟಿ ಕ್ಯಾಸ್ಟ್ ಸಿಸ್ಟಮ್ ಅಂಡ್ ಸಪ್ರಿಸ್ಟೇಷನ್ಸ್ ಅಂಡ್ ಸೈಡೋ ರಿಚುವಲ್ಸ್ ವರ್ ಡೀಪ್ ರೂಟೆಡ್. ಇಂತಹ ಒಂದು ಸಮಾಜದಲ್ಲಿ ಜಾತಿ ವ್ಯವಸ್ಥೆ, ಮೌಢ್ಯ, ಕಂದಾಚಾರಗಳು ಮನೆ ಮಾಡಿರುವುದನ್ನು ನಾವು ನೋಡಬಹುದಾಗಿದೆ. ಇಟ್ ವಾಸ್ ಬಿಲೀವ್ಡ್ ದಟ್ ಅಟೈನಿಂಗ್ ಮೋಕ್ಷ ಆರ್ ಸಲ್ವೇಷನ್ ಫಾರ್ ದ ಕಾಮನ್ ಮ್ಯಾನ್ ವಾಸ್ ಇಂಪಾಸಿಬಲ್. ಇಲ್ಲಿ ಜನಸಾಮಾನ್ಯರಿಗೆ ಮೋಕ್ಷ ಎಂಬುದು ಒಂದು ಮರೀಚಿಕೆಯಾದಂತಹ ಒಂದು ವಿಷಯವಾಗಿತ್ತು, ಅಸಾಧ್ಯವಾದಂತಹ ವಿಷಯವಾಗಿತ್ತು ಈ ಕಾಲದಲ್ಲಿ. The medieval society was under the impressions that the common people were not eligible for such a destiny. ಮಧ್ಯಯುಗದ ಸಮಾಜದಲ್ಲಿ ಜನಸಾಮಾನ್ಯರಿಗೆ ಈ ಒಂದು ಭಾವನೆ, ತಾವು ಅರ್ಹರಲ್ಲ ಅಂತಕ್ಕಂಥ ಭಾವನೆ ಮನೆ ಮಾಡಿತ್ತು. ಹಾಗೆಯೇ ಅವರು ಈ ಒಂದು ವಿಚಾರವನ್ನು, ಅಂದರೆ ಮಧ್ಯಯುಗದ ಸಮಾಜದ ಜನ
ಮೋಕ್ಷ ತಮಗೆ ಅಸಾಧ್ಯವಾದದ್ದು ಎನ್ನುವ ಭಾವನೆಯಲ್ಲಿ ಇದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಡ್ಯೂರಿಂಗ್ ದಿಸ್ ಪೀರಿಯಡ್ ಸೈನ್ಸ್ ಆಫ್ ಭಕ್ತಿ ಕಲ್ಟ್ ಅಂಡ್ ಸೂಫಿ ಟ್ರೆಡಿಷನ್ಸ್ ಬರೋಟ್ ಇನ್ ಎ ಸೋಷಲ್ ಅಂಡ್ ರಿಲಿಜಿಯಸ್ ರಿಫಾರ್ಮೇಷನ್. ಈ ಅವಧಿಯಲ್ಲಿ ಇಂತಹ ಸಂದರ್ಭದಲ್ಲಿ ಭಕ್ತಿ ಪಂಥ ಕೆಲವು ಭಕ್ತಿ ಪಂಥದ ಮತ್ತು ಸೂಫಿ ಪರಂಪರೆಯ ಸಂತರು ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣೆಗೆ ಮುಂದಾದರು. ದಿ ಸ್ಟ್ರೆಸ್ಡ್ ದಿ ಇಂಪಾರ್ಟೆನ್ಸ್ ಆಫ್ ಎ ಗ್ಲೋಬಲ್ ಬ್ರದರ್ಹುಡ್ ಅಂಡ್ ಥಾಟ್ ದಟ್ ಭಕ್ತಿ ಇಸ್ ದಿ ಬೆಸ್ಟ್ ವೇ ಟು ಅಟೈನ್ ಮೋಕ್ಷ. ಅವರು ವಿಶ್ವ ಸಹೋದರತೆಗೆ ಮಹತ್ವವನ್ನು ನೀಡಿ ಮೋಕ್ಷ ಸಾಧನೆಗೆ ಭಕ್ತಿಯೇ ಉತ್ತಮ ಮಾರ್ಗ ಎಂಬುದನ್ನು ಸಾರಿದರು. ದಿಸ್ ಪಾಥ್ ಇಸ್ ಕಾಲ್ಡ್ ಭಕ್ತಿ ಕಾರ್ಡ್. ಈ ಒಂದು ಮಾರ್ಗವನ್ನೇ ಈ ಸಂಪ್ರದಾಯದವರು ಭಕ್ತಿ ಪಂಥ ಅಂತ ಹೇಳಿ ಕರೆಯಲಾಗಿದೆ. ದ ವರ್ಡ್ ಭಕ್ತಿ ಇಸ್ ಫ್ರಮ್ ದ ಸಂಸ್ಕೃತ್ ವರ್ಡ್ ಪೂಸ್. ಪೂಸ್ ಮೀನ್ಸ್ ದ ನಾಲೆಜ್. ಇಲ್ಲಿ ಭಕ್ತಿ ಎಂಬ ಪದ ಸಂಸ್ಕೃತ ಪದವಾಗಿರ್ತಕ್ಕಂಥ ಭೂಜ್ ಎನ್ನುವಂತಹ ಪದದಿಂದ ಬಂದಂತದ್ದಾಗಿದೆ. ಭೂಸ್ ಅಂದರೆ ಜ್ಞಾನ ಎಂದು ಅರ್ಥವಾಗುತ್ತದೆ ಮಕ್ಕಳೇ. ದನ್ ಭಕ್ತಿ ಹೆರಿಟೇಜ್ ಇನ್ ಸೌತ್ ಇಂಡಿಯಾ. ಇಲ್ಲಿ ದಕ್ಷಿಣ ಭಾರತದಲ್ಲಿ ಭಕ್ತಿಯ ಒಂದು ಪರಂಪರೆಯ ಬಗ್ಗೆ ನಾವು ನೋಡೋದಾದ್ರೆ ಅದಕ್ಕೂ ಮೊದಲು ಗೀಸ್ಟ್ ಆಫ್ ಭಕ್ತಿ ಕಲ್ಟ್. ಫಸ್ಟ್ ಒನ್ ಇಸ್ ಭಕ್ತಿ ಕಲ್ಟ್ ಕಂಡೆಮ್ಡ್ ಡಿಸ್ಕ್ರಿಮಿನೇಷನ್ ಇಟ್ ಪ್ರೀಚ್ಡ್ ಈಕ್ವಾಲಿಟಿ. ಇಲ್ಲಿ ಭಕ್ತಿ ಪಂಥದ ಸಾರವನ್ನು ನಾವು ನೋಡ್ತಾ ಇದ್ದೀವಿ. ಭಕ್ತಿ ಪಂಥ ಇಲ್ಲಿ ಏನ್ ಮಾಡ್ತಾ ಇದೆ ಅಂತಂದ್ರೆ ಮೇಲು ಕೀಳು ಅಥವಾ ಭೇದ ಭಾವತೆಯನ್ನ ಖಂಡಿಸ್ತಾ ಇದೆ, ಸಮಾನತೆಯನ್ನ ಸಾರ್ತಾ ಇದೆ. ಸೆಕೆಂಡ್ ಒನ್ ಈಸ್ ದ ಸೈನ್ಸ್ ಆಫ್ ಭಕ್ತಿ ಕಲ್ಟ್ ಅಪೋಸ್ ಅಂಡ್ ಕಂಡೆಮ್ಡ್ ಸಪ್ರಿಷಿಯೇಷನ್ ಪ್ರಾಕ್ಟೀಸಸ್. ಓಕೆ, ಭಕ್ತಿ ಪಂಥದ ಸಂತರು ಕಂದಾಚಾರವನ್ನ ವಿರೋಧಿಸಿ ಅದನ್ನ ಖಂಡಿಸ್ತಾ ಇದ್ದಾರೆ. ದೆ ಅಂಡರ್ಟೇಕ್ ದ ಟಾಸ್ಕ್ ಆಫ್ ಯುನೈಟಿಂಗ್ ದ ಹಾರ್ಟ್ಸ್ ಆಫ್ ಪೀಪಲ್. ಜನರ ಹೃದಯಗಳನ್ನ ಬೆಸೆಯುವಂತ ಕೆಲಸವನ್ನ ಭಕ್ತಿ ಪಂಥದ ಸಂತರು ಮಾಡ್ತಾ ಇದ್ದಾರೆ. ಅಂಡ್ ಫೈನಲಿ ಸೂಫಿ ಫೋರ್ಟ್ ಒನ್ ಅಕಾರ್ಡಿಂಗ್ ಟು ಸೂಫಿ ಸೈನ್ಸ್ Dharma is love and see shows to mankind God is one not many they preached. Sufi santru dharma andre prema matu manava seve endu saridare. Devaru obbane ennuvanta matannu kuda avaru heltare. Devaru alavarilla devaru obbanu antakanta matannu kuda sufi pantada santru saridana naavu kaanabodagide. Now ಭಕ್ತಿ ಹೆರಿಟೇಜ್ ಇನ್ ಸೌತ್ ಇಂಡಿಯಾ. ಭಕ್ತಿ ಪರಂಪರೆ ದಕ್ಷಿಣ ಭಾರತದಲ್ಲಿ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ ಫಸ್ಟ್ಲಿ ಐ ಡಿಸ್ಕಸ್ ಅಬೌಟ್ ಆಂಡಾಳ್. ಆಂಡಾಳಮ್ಮನ ಬಗ್ಗೆ ನಾವೀಗ ದಕ್ಷಿಣ ಭಾರತದ ಭಕ್ತಿ ಪರಂಪರೆಯ ಸಂತರಾಗಿರ್ತಕ್ಕಂಥ ಆಂಡಾಳಮ್ಮನ ಬಗ್ಗೆ ತಿಳಿಯೋಣ. ಆಂಡಾಳ ಇಸ್ ಒನ್ ಅಮಾಂಗ್ ದ 12 ಆಳ್ವಾಸ್ ದ ವಿಷ್ಣು ಡಿವೋಟೀಸ್ ಆಫ್ ತಮಿಳುನಾಡು. ತಮಿಳುನಾಡಿನ ವಿಷ್ಣು ಭಕ್ತರಾಗಿರ್ತಕ್ಕಂಥ 12 ಮಂದಿ ಆಳ್ವಾರರಲ್ಲಿ ಆಂಡಾಳ ಅಂತಕ್ಕಂಥವರು ಕೂಡ ಒಬ್ಬರಾಗಿದ್ದಾರೆ. ಸಿ ವಾಸ್ ಆನ್ ಅರಪ್ಪೆಡ್ ಡಾಟರ್ ಆಫ್ ವಿಷ್ಣು ಚಿತ್ತ. ವಿಷ್ಣು ಚಿತ್ತರ ಸಾಕು ಮಗಳಾಗಿ ಆಂಡಾಳಮ್ಮ ಬೆಳೀತಾ ಇದ್ದಾಳೆ. ವಿಷ್ಣು ಚಿತ್ತ ವಾಸ್ ಆನ್ ಆಳ್ವಾರ್ ದೇವರ್ ಆಲ್ಸೋ ಕಾಲ್ಡ್ ಪೆರಿಯಾಳ್ವಾರ್. ವಿಷ್ಣು ಚಿತ್ರರು ಕೂಡ ಒಬ್ರು ಆಳ್ವಾರರಾಗಿದ್ದರು, ಆಳ್ವಾರ ಸಂತರಾಗಿದ್ದರು. ಅವರನ್ನ ಪೆರಿಯಾಳ್ವಾರ್ ಅನ್ನ ಹೆಸರಿನಿಂದ ತಮಿಳುನಾಡಿನಲ್ಲಿ ಕರೀತಾ ಇದ್ರಂತೆ. ಆಂಡಾಳಾಸ್ ಒರಿಜಿನಲ್ ನೇಮ್ ವಾಸ್ ಗೋದಾದೇವಿ. ಆಂಡಾಳಮ್ಮನ ಮೂಲ ಹೆಸರು ಏನಂದ್ರೆ ಗೋದಾದೇವಿ. ದವರ್ ಡಿವೋಟೀಸ್ ಆಂಡಾಳ ಆಫ್ ಕೃಷ್ಣ. ಆಂಡಾಳಮ್ಮನು ಕೃಷ್ಣನ ಭಕ್ತಳು, ಪರಮ ಭಕ್ತಳಾಗಿದ್ಲು. ಅಂಡ್ ಬರ್ತ್ ಪ್ಲೇಸ್ ಇನ್ ತಮಿಳುನಾಡು. ಆಂಡಾಳಮ್ಮ ಇಲ್ಲಿ
ಜನಿಸತಕ್ಕಂತ ತಮಿಳುನಾಡಿನ ಭಾಗವನ್ನ ನೀವೀಗ ಮ್ಯಾಪ್ ನಲ್ಲಿ ನೋಡ್ತಾ ಇದ್ದೀರಿ. Then Andala, our father was making a flower to Gladland and offered it to Krishna temple of Sri Velipura. Okay, Andala en martindre Andalamma illi hoogalanna maale maadkondu illi Sri Vili ಪುತ್ತೂರಿನಲ್ಲಿರ್ತಕ್ಕಂತ ಕೃಷ್ಣ ದೇವಸ್ಥಾನಕ್ಕೆ ಇಲ್ಲಿ ಅರ್ಪಿಸ್ತಾ ಇದ್ರಂತೆ. ಸೊ ಅವರ್ ಫಾದರ್ ವಾಸ್ ಮೇಕಿಂಗ್ ಫ್ಲವರ್ ಟು ಗ್ಲಾರ್ಲ್ಯಾಂಡ್ ಅಂಡ್ ಅಫೋರ್ಡಿಂಗ್ ಟು ಟು ಕೃಷ್ಣ ಟೆಂಪಲ್ ಆಫ್ ಶ್ರೀ ವಿಲ್ಲಿ ಪುತ್ತೂರ್ ಓಕೆ ಅಲ್ಲಿ ಕೊಡ್ತಾ ಇದ್ರಂತೆ. ದೆನ್ ಹಾಂಡಾಳ ಲವ್ ಕೃಷ್ಣ ಅಂಡ್ ಸಿ ಕ್ಲೈಂಡ್ ದಟ್ ದ was her husband. ಇಲ್ಲಿ ಹಾಂಡಾಳ ಮನು ಏನ್ ಮಾಡಿದ್ರು ಅಂದ್ರೆ ಈ ರೀತಿಯಾಗಿ ಕೃಷ್ಣ ನನ್ನೇ ಆ ದೇವಸ್ಥಾನದ ಕೃಷ್ಣ ಅನ್ನುವಂತಹ ಮೂರ್ತಿಯನ್ನೇ ಇಲ್ಲಿ ಪ್ರೇಮದಿಂದ ಕಾಣಲಿಕ್ಕೆ ಶುರು ಮಾಡ್ತಾಳೆ. ಹಾಗೆ ಆತನನ್ನೇ ತನ್ನ ಗಂಡ ಎಂದು ಪರಿಭಾವಿಸ್ತಾಳೆ. ಸೊ ಸಿರೌಟ್ ತಿರುಪ್ಪಮೈ ಸಿರೌಟ್ ತಿರುಪ್ಪಮೈ ಅಂಡ್ ಡೆಡಿಕೇಟೆಡ್ ಟು ಗಾಡ್. ಇವರು ತಿರುಪ್ಪಮೈ ಎನ್ನುವಂತ ಗ್ರಂಥವನ್ನು ರಚಿಸಿ ಅದನ್ನ ದೇವರಿಗೆ ಅರ್ಪಿಸ್ತಾರೆ ಆಂಡಾಳಮ್ಮನವರು. ಇನ್ ತಮಿಳುನಾಡು ತಿರುಪ್ಪಮೈ ವಾರ್ತಾ ತಿರುಪ್ಪಮೈ ವೃತ ಆರ್ ವಾರ್ತಾ ರಿಚೋ ಆರ್ ಸೆರೆಮನಿ ರಿಲಿಜಿಯಸ್ ಅಬ್ಸರ್ವೇಷನ್ಸ್ ಈಸ್ ವೆರಿ ಫೇಮಸ್. ಈಗಲೂ ಕೂಡ ತಮಿಳುನಾಡಿನಲ್ಲಿ ತಿರುಪ್ಪಮೈ ವೃತಾಚರಣೆ ತುಂಬಾ ಪ್ರಸಿದ್ಧಿಯನ್ನ ಹೊಂದಿದೆ. Andala. So according to Alvaras, all Vishnu devotees are equal and their birth should not be questioned. Andalamanu helta idale Alvar prakara Vishnu bhaktaradavarellaru samanaru avaru uttana yaru kelabaradu antakanta matana helta caste discrimination is a criminal offense they believed. ಇಲ್ಲಿ ಜಾತಿಯ ಮೂಲಕ ತಾರತಮ್ಯ ಮಾಡುವುದಂತದ್ದು ಅಥವಾ ಭೇದ ಭಾವ ಮಾಡತಕ್ಕಂಥದ್ದು ತುಂಬಾ ಘೋರ ಅಪರಾಧ ಅಥವಾ ಘೋರ ಪಾಪ ಎಂದು ಇಲ್ಲಿ ಆಂಡಾಳಮ್ಮನವರು ಭಾವಿಸಿದ್ರು. ಅದನ್ನೇ ತಾವು ಅದನ್ನೇ ಪ್ರತಿಪಾದಿಸ್ತಾ ಇದ್ರು. ದನ್ ಅಕ್ಕಮಹಾದೇವಿ ಓಕೆ ಐ ಡಿಸ್ಕಸಿಂಗ್ ಅಕ್ಕಮಹಾದೇವಿ ನೆಕ್ಸ್ಟ್ ವಿಡಿಯೋ ಕ್ಲಿಪ್. Dear student and friends, thank you for watching this digital video class. Please subscribe my channel and like and comment me this video clip. Thank you, one and all.